ಇದರ ಕಲ್ಚರ್ ಅಂತ ಹೇಳಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಗಳಲ್ಲಿ ಇದು ಮಾಡ್ಕೊಬಿಡ್ತಾರ ಅಂತ ಹೇಳ್ಬಿಟ್ಟು ಆ ಭಯ ಎಲ್ಲ ತುಂಬ ಇತ್ತು ಮೇಡಮ್. ಅವಾಗ ಮನೆಗಳು ಕೊಡ್ತಾ ಇರಲಿಲ್ಲ ಅವ್ರಿಗೆ, ಚೀತು ಅಂತ ಇದು ಮಾಡೋರು ಅವ್ರಿಗೆ, ಅವಾಗೆಲ್ಲ ಅಸಹ್ಯ ಆ ಥರ ಪಡ್ತಾ ಇದ್ರು. ನನಗೆ ಏಜ್ ಗೊತ್ತಾಗ್ತಿಲ್ಲ, 5th ನಾನು ಓದ್ತಿದ್ದೆ ಅನ್ಸುತ್ತೆ. ಸೊ ನಮ್ಮ ಅಮ್ಮ ಈಚೆ ಹೋಗಿದ ತಕ್ಷಣನೇ ಹೋಗೋದು, ಅವ್ರದ್ದು ಬ್ಲೌಸ್ ಅದು ಹುಡುಕ್ಬಿಟ್ಟು, ಅದೇ ನನ್ನ ಫೇವ್ರೆಟ್ ಬ್ಲೌಸು, ಅದು ಮೆರೂನ್ ಕಲರ್ ಇರ್ತಿತ್ತು, ಆ ಬ್ಲೌಸ್ನ ಹಾಕೊಳ್ಳೋದು, ಆ ಸ್ಯಾರಿ ಹಾಕೊಳ್ಳೋದು, ಆಮೇಲೆ ಮಸ್ಕಾರ ಹಾಕೊಳ್ಳೋದು. ಈ ಮಿರರ್ ಮುಂದೆ ನಿಂತ್ಕೊಂಡು ಮಸ್ಕಾರ ಹಾಕ್ತಿರೋದು ಇನ್ನೂ ನನ್ನ ಮೈಂಡಲ್ಲಿ ಹಂಗೆ ಇದೆ. ಒಂದೊಂದು ಮೂವೀಸಲ್ಲೆಲ್ಲ ಇವಾಗ ನಾನಲ್ಲ ಅವಳ ಫಿಲಮಲ್ಲೆಲ್ಲ ಬರುತ್ತಲ್ಲ, ಅದೆಲ್ಲ ನೋಡಿದಾಗ ನಂಗೆ ಅನಿಸುತ್ತೆ, ಓ ಇದೆಲ್ಲ ಆಗಲ್ಲ ಆ್ಯಕ್ಚುಲಿ ತೋರಿಸಿದರೆ ನಮಗೂ ಇನ್ನೂ ಈಸಿ ಆಗ್ತದೆ. ಇವಾಗ ಬಂದ್ಬಿಟ್ಟು ತುಂಬ ಈಸಿ ಆಗೋಯಿತು, ಕಾಲೇಜ್ಗೆ ಹೋಗೋಕ್ಕೆ ಭಯ ಆಗ್ತಿರೋದು, ಮತ್ತು ಕ್ಲಾಸ್ ರೂಮ್ಸಲ್ಲಿ ಇರೋದು, ಪಿಟಿ ಟೈಮಲ್ಲಿ ಹೊರಗಡೆ ಹೋಗ್ತಾ ಇರಲಿಲ್ಲ, ಕ್ಲಾಸ್ ರೂಮಲ್ಲೇ ಕೂತ್ಕೊಳ್ಳೋದು. ಆ ಟೈಮಲ್ಲಿ ಈ ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು ಇವಾಗ ಈ ಟರ್ಮ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಸೊ ಇದನ್ನು ಬಂದ್ಬಿಟ್ಟು ಅವಾಗ ಏನಂತಾನೆ ಗೊತ್ತಿರಲಿಲ್ಲ, ಇದನ್ನು ಹೇಳೋಕ್ಕೆ ಬರ್ತಿರಲಿಲ್ಲ. ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದಿರೋ ಹೆಣ್ಮಗಳು ನಾನು. ನಮ್ಮ ಅಪ್ಪ ಬಂದರು PWD ಕಾಂಟ್ರಾಕ್ಟರ್ ಆಗಿದ್ದರು, ನಮ್ಮ ಅಮ್ಮ ಬಂದ್ಬಿಟ್ಟು ಮನೆಯಲ್ಲೇ ಏನು ಕೆಲಸಕ್ಕೆಲ್ಲ ಹೋಗ್ತಾ ಇರಲಿಲ್ಲ, ಹೌಸ್ ವೈಫ್ ಆಗಿದ್ದರು. ಜಗತಿ ಮಂಜಮ್ಮ ಅವರು ಇರ್ಬೋದು, ನಮ್ಮ ಅಮ್ಮ ಇವರು ಅಕ್ಕೈ ಪದ್ಮಶಾಲಿ ಅವರು ಇರ್ಬೋದು, ಆ ಥರ ಎಲ್ಲ ತುಂಬ ನಮಗೆ ದಾರಿಗಳು ಮಾಡಿಕೊಟ್ಟಿದ್ದಾರೆ. ನಾವು ಏನೇ ಒಂದು ಕೆಲಸವನ್ನು ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರ ಇವಾಗ ಏನೇ ಒಂದು ದಾರಿ ಬೇಕಲ್ವ ನಮಗೆ, ಅಲ್ಲಿಂದ ನಾವು ಸ್ಟಾರ್ಟಪ್ ಆಗಿದ್ದೀವಿ. ನಾವು ಕಾಲೇಜ್ ಟೈಮಲ್ಲಿ ಏನು ಗೊತ್ತಾ, ನನ್ನಲ್ಲೇ ಒಂದು ನಾನೇ ಒಂದು ದೊಡ್ಡ ಪ್ರಾಬ್ಲಮ್, ಅವಾಗ ಬೇರೆಯವ್ರಿಗಿಂತ ಪ್ರಾಬ್ಲಮ್ ಇಲ್ಲ, ನನ್ನಿಂದ ನನಗೆ ಪ್ರಾಬ್ಲಮ್ಮು, ನನಗೆ ನಾನೇ ಏನಂತ ನನಗೆ ಗೊತ್ತಿರಲಿಲ್ಲ, ನನಗೆ ನಾನು ಏನು ಮಾಡ್ತಿದ್ದೀನಿ, ಯಾರು ನನ್ನ ಕಂಡಿಡ್ದ್ಬಿಟ್ರ, ನನ್ನ ಥರ ಒಂಥರ ನಡೆಯೋದು ಏನಾದ್ರು ಗೊತ್ತಾಗೋಯ್ತಾ, ಅಯ್ಯೋಯ್ಯೋ ಏನು ಮಾಡೋದು, ನಾನು ಮಾಡ್ತಾಯಿದ್ದು ಫೆಮಿನೇನ್ ಆಗಿರೋದು ಗೊತ್ತಾಗ್ಬಿಡುತ್ತೆ ಯಾರಿಗಾದ್ರು, ನಾನು ಈ ಥರ ಇರೋದಂತ ಯಾರಿಗೂ ಗೊತ್ತಾಗ್ಬಿಡುತ್ತೆ ಅಂತ ನಾನು ಅವಾಗ ಏನು ನನ್ನ ಕನ್ಫ್ಯೂಸ್ ಮೈಂಡಲ್ಲಿ ನಾನು ಗೇ ಅಂತ ತಿಳ್ಕೊಂಬಿಟ್ಟಿದ್ದೆ. ಸೊ ನನಗೆ ಹುಡುಗರ ಮೇಲೆ ಇಂಟ್ರೆಸ್ಟ್ ಇದೆ, ನಾನು ಹುಡುಗಾನೇ, ನಾನು ಗೇನೇ ಅಂತ ತಿಳ್ಕೊಂಬಿಟ್ಟಿದ್ದೆ. ಸೊ ಆಮೇಲೆ ಗೊತ್ತಾಯಿತು. ಸೊ ಗೇಸ್ಗೆ ಬಂದ್ಬಿಟ್ಟು ಅದರ ಸೀರೆ ಉಡಬೇಕು ಆ ಥರ ಎಲ್ಲ ಇರಬೇಕು ಅಂತ ಇದ್ದಿರಲ್ಲ, ಇಂಟೆನ್ಷನ್ ಇದಿರಲ್ಲ. ನಾನು ಒಂದು ಸೈಕಾಟ್ರಿಸ್ಟ್ ಹತ್ರ ಎಲ್ಲ ಹೋಗಿ ನಾನು ಅವ್ರ ಹತ್ರ ಕ್ಲಾರಿಫೈ ಮಾಡಿಕೊಂಡೆ. ಕನ್ನಡಿಗರೇ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮಂಗಳಮುಖಿ ಬ್ಯೂಟಿ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಐಶ್ವರ್ಯ ರೆಡ್ಡಿ. ಅವರ ಬದುಕಿನ ಕತೆ ಮುಂದುವರಿತಾ ಇದೆ. ಎಂದಿನಂತೆ ನಿಮ್ಮ ಸಹಕಾರ ಸಪೋರ್ಟ್ ನಮ್ಮ ಐಶ್ವರ್ಯ ರೆಡ್ಡಿ ಮೇಲೆ ಇರಲಿ. ಬಾಲ್ಯದಲ್ಲಿ ಹೇಗೆ, ಎಲ್ಲಿಯವರು ನೀವು ಮೂಲತಃ, ನಿಮ್ಮ ಹಿನ್ನೆಲೆ ಏನು? ನನ್ನ ಬಾರ್ನ್ ಬಾಟಪ್ ಎಲ್ಲನೂ ಬಂದು ಬೆಂಗಳೂರೇ. ಸೊ ನಾನು ಹುಟ್ಟು ಬೆಳೆದು ಎಲ್ಲ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡೋದು ಇದು ಬೆಂಗಳೂರೇ. ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದಿರೋ ಹೆಣ್ಮಗಳು ನಾನು. ಓಕೆ, ಅಂದರೆ ಬೆಂಗಳೂರಲ್ಲಿ ಎಲ್ಲಿ? ಬೆಂಗಳೂರಲ್ಲಿ ನಾನು ಇಲ್ಲಿ ಮಲೇಷ್ಯಾ ಮಲೆಯಲ್ಲಿ ಇರೋದು ನಾನು. ಓಕೆ, ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾ ಇದ್ರು? ನಮ್ಮ ಅಪ್ಪ ಬಂದರು PWD ಕಾಂಟ್ರಾಕ್ಟರ್ ಆಗಿದ್ದರು, ನಮ್ಮ ಅಮ್ಮ ಬಂದ್ಬಿಟ್ಟು ಮನೆಯಲ್ಲೇ ಏನು ಕೆಲಸಕ್ಕೆಲ್ಲ ಹೋಗ್ತಾ ಇರಲಿಲ್ಲ, ಹೌಸ್ ವೈಫ್ ಆಗಿದ್ದರು. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ. ನಮ್ಮ ಅಣ್ಣ ಒಬ್ಬೈದ, ಅವ್ನು ತೀರೋದ. ನನ್ನ ಸಿಸ್ಟರ್ ಒಬ್ಬಳಿದ್ದಾರೆ ಚಿಕ್ಕವಳು, ಅವಳಿಗೂ ಮ್ಯಾರೇಜ್ ಆಗಿ ಇವಾಗ ಮಕ್ಕಳಿದ್ದಾರೆ ಅವಳಿಗೂ. ಓಕೆ, ನಿಮ್ಮದು ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಚೈಲ್ಡ್ಹುಡ್ ಈಸ್ ಸೇಮ್ ನಾರ್ಮಲ್, ನಮ್ಮ ಕಮ್ಯುನಿಟಿ ಅವ್ರದ್ದು ಹೆಂಗಿರುತ್ತೆ, ಎಲ್ಲ ನೋವುಗಳು ಎಲ್ಲ ಇದೆಲ್ಲ ಖಂಡಿತ ಇದ್ದೇ ಇರುತ್ತೆ, ಯಾಕಂದರೆ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ನಾವು ಹಿಂಗಿರ್ತೀವಿ. ಸೊ ಅದೇ ಒಂದು ಕೆಲವು ಇನ್ಸಿಡೆಂಟ್ ಹೇಳಬೇಕಂದ್ರೆ ಅದೇ ಟಾಯ್ಲೆಟ್ಸ್ಗೆ ಹೋಗೋಕ್ಕೆ ಭಯ ಆಗ್ತಿರೋದು, ಮತ್ತು ಕ್ಲಾಸ್ ರೂಮ್ಸಲ್ಲಿ ಇರೋದು, PT ಟೈಮಲ್ಲಿ ಹೊರಗಡೆ ಹೋಗ್ತಾ ಇರಲಿಲ್ಲ, ಕ್ಲಾಸ್ ರೂಮಲ್ಲೇ ಕೂತ್ಕೊಳ್ಳೋದು. ಆ ಟೈಮಲ್ಲಿ ಈ ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು ಇವಾಗ ಈ ಟರ್ಮ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಸೊ ಇದನ್ನು ಬಂದ್ಬಿಟ್ಟು ಅವಾಗ ಏನಂತಾನೆ ಗೊತ್ತಿರಲಿಲ್ಲ, ಇದನ್ನು ಹೇಳೋಕ್ಕೆ ಬರ್ತಿರಲಿಲ್ಲ. ಸೊ ಈ ಥರ ಎಲ್ಲ ನಡೆಯುತ್ತೆ ನಮಗೂ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಗೊತ್ತಾಗ್ತಿರಲಿಲ್ಲ. ಇದು ಸೆಕ್ಷುವಲ್ ಅಬ್ಯೂಸ್ ಅನ್ನೋದು ಬಂದ್ಬಿಟ್ಟು ಇವಾಗ ಆ ಟರ್ಮ್ಸ್ ಎಲ್ಲ ಕಂಡಿಡಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಇವಾಗ ನಾವು ನಿಮಗೆ ಅದನ್ನು ಹೇಳೋದಕ್ಕೆ ಅರ್ಥ ಆಗ್ತಾ ಇರಲಿಲ್ಲ, ಅದು ಏನಂತಾನೆ ಗೊತ್ತಾಗ್ತಿರಲಿಲ್ಲ. ಇವಾಗ ಒಂದು ಹುಡುಗ ಚಿಡಾಯಿಸ್ ಇದು ಮೀನ್ಸ್ ರೇಗಿಸ್ತಾ ಇದ್ರೆ ಅವ್ರನ್ನ ಹೆಂಗೆ ಇದು ಮಾಡ್ಬೋದು, ಇಲ್ಲ ನಾವು ಏನಾದರೂ ತುಂಬ ಒಂಥರ ಬೇರೆ ಥರ ನಡ್ಕೊಂಡ್ರೆ ಇದೆಲ್ಲ ಆ ಟರ್ಮ್ಸ್ ಅಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಆ ಟೈಮಲ್ಲಿ. ಓಕೆ, ಓದಿದ್ದಿಲ್ಲ ಇಲ್ಲಿ ಅಂದರೆ ಬೆಂಗಳೂರಲ್ಲಿ ಮಲೇಶ್ವರ ಗೊತ್ತೇ, ಇನ್ನು ಗೌರ್ಮೆಂಟ್ ಸ್ಕೂಲ ಅಥವಾ ಪ್ರೈವೇಟ್ ಸ್ಕೂಲ? ಗಂಧಕರ ಹೈ ಸೆಕೆಂಡರಿ ಹೈ ಸ್ಕೂಲಲ್ಲಿ ನಾನು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದು, ಶೇಷಾಪುರಂ ಕಾಲೇಜಲ್ಲಿ ನಾನು ಕಾಲೇಜಿಂಗ್ ಎಲ್ಲ ಮಾಡಿದ್ದು ಇದೇ ಬೆಂಗಳೂರಲ್ಲಿ. ಓಕೆ, ನಿಮಗೆ ಹಾರ್ಮೋನ್ಸ್ ವೇರಿಯೇಷನ್ ಆಯ್ತಲ್ಲ, ನಿಮಗೆ ಆವಾಗ ನಿಮ್ಮ ಬಿಹೇವಿಯರ್ಸಲ್ಲಿ ಚೇಂಜ್ ಆಗಿತ್ತಲ್ಲ, ಅವಾಗ ನಿಮ್ಮ ಅಮ್ಮ ಯಾವ ರೀತಿ ಐಡೆಂಟಿಫೈ ಮಾಡಿದ್ರು? ನಮ್ಮ ಅಮ್ಮ ಇನ್ನೂವರೆಗೂ ಐಡೆಂಟಿಫೈ ಮಾಡಲಿಲ್ಲ, ಇನ್ನೂವರೆಗೂ ಒಂದು ಹುಡುಗ ಅಂತಲೇ ಅನ್ಕೋತಾರೆ, ಹೋಗೋ ಬಾ ಕರೀತಾರೆ. ಸೊ ಆ್ಯಕ್ಚುಲಿ ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತ ಹೇಳಿದ್ರೆ, ನಾನು ಬಂದ್ಬಿಟ್ಟು ನನಗೆ ನಾನು ತುಂಬ ಈ ಸಾರಿ ನಮ್ಮಮ್ಮ ಹಿಂಗೆ ಈಚೆ ಹೋಗಿದ ತಕ್ಷಣನೇ ಅವಾಗೆಲ್ಲ ವೆಲ್ವೆಟ್ ಬ್ಲೌಸ್ಗಳಿರುತ್ತೆ, ಎಲಾಸ್ಟಿಕ್ ವೆಲ್ವೆಟ್ ಬ್ಲೌಸಸ್ಸು, ಮೇ ಬಿ 90s ಅಲ್ಲಿ ಗೊತ್ತಿರಬಹುದು. ಎಷ್ಟು ವರ್ಷ ನಿಮ್ಗೆ ಅವಾಗ? ಅವಾಗ ನಾನು 5th, ನನಗೆ ಏಜ್ ಗೊತ್ತಾಗ್ತಿಲ್ಲ, 5th ನಾನು ಓದ್ತಿದ್ದೆ ಅನ್ಸುತ್ತೆ. ಸೊ ನಮ್ಮ ಅಮ್ಮ ಈಚೆ ಹೋಗಿದ ತಕ್ಷಣನೇ ಹೋಗೋದು, ಅವ್ರದ್ದು ಬ್ಲೌಸ್ ಅದು ಹುಡುಕ್ಬಿಟ್ಟು, ಅದೇ ನನ್ನ ಫೇವ್ರೆಟ್ ಬ್ಲೌಸು, ಅದು ಮೆರೂನ್ ಕಲರ್ ಇರ್ತಿತ್ತು, ಆ ಬ್ಲೌಸ್ನ ಹಾಕೊಳ್ಳೋದು, ಆ ಸ್ಯಾರಿ ಹಾಕೊಳ್ಳೋದು, ಆಮೇಲೆ ಮಸ್ಕಾರ ಹಾಕೊಳ್ಳೋದು. ಈ ಮಿರರ್ ಮುಂದೆ ನಿಂತ್ಕೊಂಡು ಮಸ್ಕಾರ ಹಾಕ್ತಿರೋದು ಇನ್ನೂ ನನ್ನ ಮೈಂಡಲ್ಲಿ ಹಂಗೆ ಇದೆ. ಒಂದೊಂದು ಮೂವೀಸಲ್ಲೆಲ್ಲ ಇವಾಗ ನಾನಲ್ಲ ಅವಳು ಫಿಲಮಲ್ಲೆಲ್ಲ ಬರುತ್ತಲ್ಲ, ಅದೆಲ್ಲ ನೋಡಿದಾಗ ನಂಗೆ ಅನಿಸುತ್ತೆ, ಓ ಇದೆಲ್ಲ ಆಗಲ್ಲ ಆ್ಯಕ್ಚುಲಿ ತೋರಿಸಿದರೆ ನಮಗೂ ಇನ್ನೂ ಈಸಿ ಆಗ್ತದೆ. ಇವಾಗ ಬಂದ್ಬಿಟ್ಟು ತುಂಬ ಈಸಿ ಆಗೋಯ್ತು ಕನ್ವರ್ಟ್, ಇದು ಸ್ವಲ್ಪ ಆ ಥರ ಏನೋ ಪ್ರಾಬ್ಲಮ್ ಇದೆ, ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ, ಇಲ್ಲ ಒಂದೊಂದು ಫ್ಯಾಮಿಲೀಸಲ್ಲಿ ಇಲ್ಲ ಅವ್ರ ಮನೇಲೇ ಇವಾಗ ಅಕ್ಸೆಪ್ಟ್ ಮಾಡ್ಕೋತಾರೆ.
ಸೊ ಅದರಿಂದ ತುಂಬಾ ಈಸಿ ಆಗ್ಬಿಡುತ್ತೆ ಇವಾಗಿನ ಲೈಫ್. ಅವಾಗಿನ ತುಂಬಾ ಕಷ್ಟ ಆಗ್ತಿತ್ತು. ಈಜರ ಕಲ್ಚರ್ ಅಂತ ಹೇಳಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಗಳಲ್ಲಿ ಇದು ಮಾಡ್ಕೊಬಿಡ್ತಾರಂತ ಹೇಳ್ಬಿಟ್ಟು ಆ ಭಯ ಎಲ್ಲ ತುಂಬಾ ಇತ್ತು ಮೇಡಮ್. ಅವಾಗ ಮನೆಗಳು ಕೊಡ್ತಾ ಇರಲಿಲ್ಲ ಅವ್ರಿಗೆ, ಚೀತು ಅಂತ ಇದು ಮಾಡೋರು ಅವ್ರಿಗೆ, ಅವಾಗೆಲ್ಲ ಅಸಹ್ಯ ಆ ಥರ ಪಡ್ತಾ ಇದ್ರು. ಸೊ ಇವಾಗ ನಾವು ನಮ್ಮ ದೊಡ್ಡವರು ಇದಾರಲ್ಲ, ನಮ್ಮ ಕಮ್ಯುನಿಟಿಲಿ ತುಂಬಾ ಸಾಧನೆ ಮಾಡಿದವರು ಇದಲ್ಲ, ಅವ್ರು ನಮ್ಗೊಂದು ದಾರಿ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಆ ದಾರಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಅದು ನಮ್ಗೆ ತುಂಬ ಖುಷಿ ಅನಿಸುತ್ತೆ. ನಮ್ಮ ದೊಡ್ಡ ದೊಡ್ಡವ್ರು ಹೇಳಬೇಕು ಅಂದ್ರೆ ಹೇಳಿದ್ರೆ, ಅಮ್ಮ ನಮ್ಮ ಇವರು ಜಗತಿ ಮಂಜಮ್ಮ ಅವರು ಇರ್ಬೋದು, ನಮ್ಮ ಅಮ್ಮ ಇವರು ಅಕೈ ಪದ್ಮಶಾಲಿ ಅವರು ಇರ್ಬೋದು, ಆ ಥರೆಲ್ಲ ತುಂಬ ನಮಗೆ ದಾರಿಗಳನ್ನ ಮಾಡಿಕೊಟ್ಟಿದ್ದಾರೆ. ನಾವು ಏನೇ ಒಂದು ಕೆಲಸ ಒಂದು ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರ ಇವಾಗ ಏನೇ ಒಂದು ದಾರಿ ಬೇಕಲ್ವ ನಮಗೆ, ಅಲ್ಲಿಂದ ನಾವು ಸ್ಟಾರ್ಟ್ಅಪ್ ಆಗಿದ್ದೀವಿ ನಾವು. ಓಕೆ ಆಯಿತು, ನೀವು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಈ ರೀತಿಯೆಲ್ಲ ಬಿಹೇವಿಯರ್ಸ್ ಆಗ್ತಾ ಇತ್ತು. ಅಕ್ಕಪಕ್ಕ ಮನೆಯವರೆಲ್ಲ ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ರು? ನೀವು ಹುಡುಗಿರ ಜೊತೆ ಆಟ ಆಡ್ತಿದ್ರ ಅಥವಾ ಹುಡುಗರ ಜೊತೆ? ಕುಂಟ ಬೆಲೆ ಅಂದ್ರೆ ತುಂಬಾ ಇಷ್ಟ, ಸ್ಕಿಪ್ಪಿಂಗ್ ಅಂದ್ರೆ ತುಂಬಾ ಇಷ್ಟ. ಹುಡುಗಿ ಜೊತೆ ಸಿಕ್ಬಿಟ್ರೆ ಬ್ಯಾಟ್ಮಿಂಟನ್ ಎಲ್ಲ ಇಟ್ಕೊಂಡು ಆಡೋದು, ಏನು ಅವ್ರ ಜೊತೆನೆ ಚಿಟ್ ಚಾಟ್ ಮಾಡೋದು, ಏನು ಕುತ್ಕೊಂಡು ಅಡ್ಡೆ ಹೊಡೆದು ಹುಡುಗಿ ಜೊತೆನೆ. ಒಬ್ಬೊಬ್ರು ಬೈದು, ನಾನು ಒಂದೊಂದು ಇನ್ಸಿಡೆನ್ಸ್ ಯಾಕೆ ಇದೆ, ಏ ಸಿ ಆ ಹುಡುಗನ ಹತ್ರ ಏನು ಅಷ್ಟೊಂದು ಇದು ಮಾಡ್ತಾರೆ, ಏ ಹೋಗಿ ಹುಡುಗಿ ಜೊತೆ ಯಾಕೆ ಸೇರ್ತಿದ್ದೆ ಅಂತ ಹೇಳ್ಬಿಟ್ಟು ಅವ್ರ ಮನೆಯಿಂದೆಲ್ಲ ಕಳಿಸಿದ್ದಾರೆ ನಮಗೆ. ಅದೆಲ್ಲ ಇನ್ಸಿಡೆನ್ಸ್ ತುಂಬಾ ಚೆನ್ನಾಗಿ ಯಾಕೆ ಇದೆ ಅದೆಲ್ಲ. ಓಕೆ, ಇವಾಗ ಪ್ರೈಮರಿ ಸ್ಕೂಲಲ್ಲಿ ಈ ರೀತಿ ಆದರೆ ಹೈ ಸ್ಕೂಲಲ್ಲಿ ಇನ್ನೂ ಚೇಂಜ್. ಹೌದು, ಹೈ ಸ್ಕೂಲಲ್ಲಿ ಯಾವ ರೀತಿ ನಿಮಗೆ ಪ್ರಾಬ್ಲಮ್ ಆಯ್ತು, ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಟೀಚರ್ಸಿಂದ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್? ಆ ಕಾಲೇಜ್ ಟೈಮಲ್ಲಿ ಏನು ಗೊತ್ತಾ, ನನ್ನಲ್ಲೇ ಒಂದು ನಾನೇ ಒಂದು ದೊಡ್ಡ ಪ್ರಾಬ್ಲಮ್. ಅವಾಗ ಬೇರೆಯವ್ರಿಗಿಂತ ಪ್ರಾಬ್ಲಮ್ ಇಲ್ಲ, ನನ್ನಿಂದ ನನಗೆ ಪ್ರಾಬ್ಲಮ್ಮು. ನನಗೆ ನಾನೇ ಏನಂತ ನನಗೆ ಗೊತ್ತಿರಲಿಲ್ಲ. ನನಗೆ ನಾನು ಏನು ಮಾಡ್ತಿದ್ದೀನಿ, ಯಾರು ನನ್ನ ಕಂಡಿಡ್ದುಬಿಟ್ರ, ನನ್ನ ಥರ ಒಂಥರ ನಡೆಯೋದು ಏನಾದ್ರು ಗೊತ್ತಾಗೋಯ್ತಾ, ಅಯ್ಯೋಯ್ಯೋ ಏನು ಮಾಡೋದು, ನಾನು ಮಾಡ್ತಾ ಇದ್ದು ಫೆಮಿನೈನ್ ಆಗಿರೋದು ಗೊತ್ತಾಗ್ಬಿಡುತ್ತೆ ಯಾರಿಗಾದ್ರು, ನಾನು ಈ ಥರ ಇರೋದಂತ ಯಾರಿಗೂ ಗೊತ್ತಾಗ್ಬಿಡುತ್ತಂತ ಆ ಭಯದಿಂದನೇ ತುಂಬ ವರ್ಷ ನಾನು ಕಳೆದಿದ್ದೀನಿ. ಅಂದರೆ ನಿಮಗೆ ಅದು ಐಡೆಂಟಿಫೈ ಆಯಿತು? ನನಗೆ ಗೊತ್ತಾಗೋಯ್ತು, ನನ್ನದ್ರಲ್ಲಿ ಏನೋ ಒಂಥರ ಭಾವನೆ ಚೇಂಜ್ ಆಗಿದೆ, ನನ್ನದ್ರಲ್ಲಿ ಏನೋ ಇದೆ ನನ್ನಲ್ಲಿ, ಅದು ಏನಂತ ಹೇಳ್ಕೊಳಕ್ ಆಗ್ತಾ ಇಲ್ಲ, ಇದನ್ನ ಯಾರ ಹತ್ರ ಹೋಗಿ ಎಕ್ಸ್ಪ್ರೆಸ್ ಮಾಡೋದು, ನಾನು ಒಂಥರ ಫೆಮಿನೈನ್ ಆಗಿದ್ದ ತಕ್ಷಣ ಇಜಡದಲ್ಲಿ ಸೇರಿಸ್ಬಿಡ್ತಾರೆ ನನ್ನ, ಕರ್ಕೊಂಡು ಹೋಗಿ ಓಡೋಗ್ಬಿಡ್ತೀನಿ ನಾನು, ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ನಮ್ಮ ದೂರ ಮನೆಯಿಂದ ಇಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ತುಂಬ ಭಯ ಪಟ್ಟಿದ್ದೀನಿ. ತುಂಬ ಅದು ಸೀರಿಯಸ್ ಆಗಿ ಹೇಳ್ತೀನಲ್ಲ, ನಾನು ಇವಾಗ ನನ್ನ ಕೆಲಸ ಎಲ್ಲ ತೊಡಗಿಸ್ಕೊಂಡು ಇವಾಗ ನಮ್ಮ ಮನೆಗೆಲ್ಲ ಗೊತ್ತಿರೋದು, ಅವಾಗೆಲ್ಲ ನಾನು ನನ್ನ ಕಮ್ಯುನಿಟಿ ಜೊತೆ ಸೇರ್ತಾ ಇದ್ದಿದ್ದು ನಮ್ಮ ಮನೆಗೆ ಗೊತ್ತಿರಲಿಲ್ಲ, ನಾನು ಯಾರು ನಮ್ಮ ಇಜರ ಫ್ಯಾಮಿಲಿ ಜೊತೆ ಸೇರ್ತಾ ಇದ್ದಿದ್ರು ಯಾರಿಗೂ ಗೊತ್ತಿರಲಿಲ್ಲ, ನಾನು ಯಾವುದನ್ನು ರಿವೀಲ್ ಮಾಡ್ಕೊಂಡೇ ಇರಲಿಲ್ಲ. ಫಸ್ಟ್ ಟೈಮ್ ನೀವು ನಿಮ್ಮ ಕೆಟಗರಿ ಜೊತೆ ಯಾವಾಗ ಸೇರಿದ್ದು? ನಾನು ನಮ್ಮ ನಮ್ಮ ಮಂಗಳಮುಖಿ ಸಮುದಾಯಕ್ಕೆ ನಾನು ಸೇರಿದ್ದು ಬಂದ್ಬಿಟ್ಟು ಒಂದು 15 ವರ್ಷ ಆಗಿರ್ಬೋದು ನಾನು ಸೇರಿ. ಮೀನ್ಸ್ ಫಸ್ಟ್ ನಾನು ಸ್ಯಾರಿ ಇದೆಲ್ಲ ಡ್ರೇಪ್ ಮಾಡಿದ್ದು ಒಂದು 20 ವರ್ಷ ಇರ್ಬೋದು. ನಾನು ಚಿಕ್ಕ ವಯಸ್ಸಿಂದಲೇ ನನ್ನ ಕಮ್ಯುನಿಟಿ ಜೊತೆ ಸೇರ್ಕೊಬಿಟ್ಟಿದ್ದೆ. ನಾನು ಒಂದು 18-19 ನಾನು ಅವಾಗೆಲ್ಲ ವೆಬ್ಸೈಟ್ಸ್ ಇರೋದಲ್ಲ, ಆರ್ಕುಟ್ ಅಂತ ಒಂದು ಇದಿತ್ತು. ಸೊ ಅವಾಗ ಬಂದ್ಬಿಟ್ಟು ನನಗೆ ಕಮ್ಯುನಿಟಿ ಅವ್ರ ಜೊತೆ ಮಿಂಗಲ್ ಆದೆ ನಾನು. ಅಂದರೆ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ರ ನೀವು? ಹೌದು, ಅವಾಗ ಗೇ ಫ್ರೆಂಡ್ಸ್ ಜಾಸ್ತಿ ಇರೋರು, ಮೀನ್ಸ್ ಹುಡುಗರ ಮೇಲೆ ಇದು ಮಾಡ್ತಾರಲ್ಲ, ಆ ಗೇ ಫ್ರೆಂಡ್ಸ್ ಬಂದ್ಬಿಟ್ಟು ಇರ್ತಾ ಇದ್ರು. ಸೊ ಅವ್ರ ಜೊತೆ ಸೇರ್ತಾ ಇದ್ದೆ ನಾನು. ಅವಾಗ ಏನು ಅನ್ಕೊಂಡು ನನ್ನ ಕನ್ಫ್ಯೂಸ್ ಮೈಂಡಲ್ಲಿ ನಾನು ಗೇ ಅಂತ ತಿಳ್ಕೊಂಬಿಟ್ಟಿದ್ದೆ. ಸೊ ನನಗೆ ಹುಡುಗರ ಮೇಲೆ ಇಂಟ್ರೆಸ್ಟ್ ಇದೆ, ನಾನು ಹುಡುಗಾನೇ, ನಾನು ಗೇನೇ ಅಂತ ತಿಳ್ಕೊಂಬಿಟ್ಟಿದ್ದೆ. ಸೊ ಆಮೇಲೆ ಗೊತ್ತಾಯಿತು. ಸೊ ಗೇಸ್ಗೆ ಬಂದ್ಬಿಟ್ಟು ಅದರ ಸೀರೆ ಉಡಬೇಕು ಆ ಥರ ಎಲ್ಲ ಇರಬೇಕು ಅಂತ ಇದ್ದಿರಲ್ಲ, ಇಂಟೆನ್ಷನ್ ಇದಿರಲ್ಲ. ನಾನು ಒಂದು ಸೈಕಾಟ್ರಿಸ್ಟ್ ಹತ್ರ ಎಲ್ಲ ಹೋಗಿ ನಾನು ಅವ್ರ ಹತ್ರ ಕ್ಲಾರಿಫೈ ಮಾಡಿಕೊಂಡೆ. ಒಬ್ಬರೇ ಹೋದ್ರ? ನಾನೇ, ನನ್ನ ಫ್ರೆಂಡ್ಸ್ ಇರ್ತಾ ಇದ್ರು ಮ್ಯಾಮ್. ಯಾವಾಗ ನಾನು ಹೇಳ್ತೀನಿ, ಪ್ರತಿಯೊಂದು ಹಂತದಲ್ಲೂ ನನ್ನ ಹತ್ರ ಒಂದೊಂದು ಒಬ್ಬರಾದರೂ ನನ್ನ ಜೊತೆ ನಿಂತಿದ್ದಾರೆ. ಇವತ್ತು ನಾನು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಟೈಮಲ್ಲಿ ಅವ್ರಲಿಲ್ಲ ಅಂದರೆ ನಾನು ಇಷ್ಟು ಮಟ್ಟಕ್ಕೆ ನಾನು ಬೆಳೀತಾ ಇರಲಿಲ್ಲ ಮ್ಯಾಮ್. ಯಾಕಂದರೆ ನನಗೆ ಯಾರೂ ಸಪೋರ್ಟ್ ಇರ್ತಾ ಇರಲಿಲ್ಲ, ಅವರೊಂದು ಸಪೋರ್ಟಿಂದನೇ ಇವತ್ತು ಒಂದು ಇದ್ದೀನಿ. ಒಬ್ಬೊಬ್ಬರು ಗುರುತಿಸ್ತಾ ಹೋದರೆ ನಾನು ಚಿಕ್ಕ ವಯಸ್ಸಿಂದನೇ ಒಬ್ಬರನ್ನ ಗುರುತಿಸ್ತಾ ಹೋಗಬೇಕಾಗತ್ತೆ. ಆರ್ಕಿಡ್ ಸೋಷಿಯಲ್ ಮೀಡಿಯಾದಲ್ಲಿ ಮೀಟಪ್ ಆದ್ರೆ ಅಥವಾ ಡೈರೆಕ್ಟಾಗಿ ಮೀಟ್ ಮಾಡಿದ್ರೆ? ಅದು ಡೈರೆಕ್ಟಾಗಿ ಮೀಟ್, ಅಲ್ಲಿ ಚಾಟ್ ಮಾಡಿ ಒಬ್ಬರ ಹತ್ರ ನಾನು ಡೈರೆಕ್ಟಾಗಿ ಮೀಟ್ ಮಾಡಿದ್ದೆ. ಅದು ಬಂದ್ಬಿಟ್ಟು ಬನಶಂಕರಲ್ಲಿ ಮೀಟ್ ಮಾಡಿದ್ದೆ. ನಾನಿದ್ದು ಬಂದ್ಬಿಟ್ಟು ಇಲ್ಲಿ ಮಲೇಶ್ವರಂ ಹತ್ರ, ನನ್ನಿಂದ ಅಲ್ಲೋಗಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು. ಆ ಥರ ಎಲ್ಲೆಲ್ಲಿ ದೂರ ದೂರ ಇದ್ದಾರಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಆಗಿ ಆಮೇಲೆ ನಮ್ಮ ಕಮ್ಯುನಿಟಿಗೆ ನಾನು, ನನಗೆ ಅವಾಗಲೂ ಕನ್ಫ್ಯೂಸ್ ಸ್ಟೇಜು, ನಾನು ಏನಂತ ನನಗೂ ಗೊತ್ತಿರಲಿಲ್ಲ. ಇವಾಗ ನಾನು ಹೇಳ್ತೀನಿ ನಮ್ಮ ಕಮ್ಯುನಿಟಿ ಪೀಪಲ್ಗೆ, ನೀವು ಏನಂತ ನಿಮ್ಮಲ್ಲಿ ಒಂದು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳಿ. ಯಾಕಂದರೆ LGBTQ ಅನ್ನೋ ಇದರಲ್ಲಿ ಕ್ಯಾಟಗರಿಲಿ ತುಂಬ ಕ್ಯಾಟಗರಿ ಬರುತ್ತೆ. ನೀವು ಗೇನಾ, ಬೈಸೆಕ್ಷುಯಲ ಇಲ್ಲ ಲೆಸ್ಬಿಯನ್ಸ್, ಆ ಥರದಲ್ಲಿ ತುಂಬ ಕ್ಯಾಟಗರೀಸ್ ಇದೆ. ಸೊ ಅದನ್ನು ನಿಮ್ಮ ಒಂದು ಸೆಕ್ಷುಯಲ್ ಐಡೆಂಟಿಫಿಕೇಷನ್ನ ಅವ್ರು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಗೇಸ್ಗೂ ಸ್ವಲ್ಪ ಫೆಮಿನಿಸಮ್ ಇರುತ್ತೆ, ಸ್ವಲ್ಪ ಫೆಮಿನೈಸ್ ಆಗಿರ್ತಾರೆ. ಸೊ ಅದರಿಂದ ನಿಮ್ಮ ಸೆಕ್ಷುಯಲ್ ನೀವು ಏನಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ಒಳ್ಳೆಯದು. ಯಾಕಂದರೆ ಒಂದ್ಸರಿ ಸರ್ಜರಿ ಆಗ್ಬಿಡೋ ತಿರ್ಗಾ ನೀವು ಯು ಕ್ಯಾನ್ ಕಮ್ ಬ್ಯಾಕ್ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಮುಂಚೆ ಮಾಡೋಕ್ಕೆ ಮುಂಚೆ ಯಾವುದೇ ಒಂದು ಕೆಲಸ ನೋಡ್ಕೊಂಡು ಮಾಡಿ. ಓಕೆ, ಕಾಲೇಜ್ ಲೆವೆಲಲ್ಲಿ ನಿಮಗೆ ನೀವು ಪ್ರಾಬ್ಲಮ್ ಆಗಿದ್ರೆ ಅಂತ ಹೇಳಿದರೆ, ಕಾಲೇಜ್ ಅಂತ ಹೇಳಿದಾಗ ಚುಡಾಯಿಸೋರು ಜಾಸ್ತಿ, ರೇಕ್ಸೋರು ಜಾಸ್ತಿ, ಒಂದು ರೀತಿ ಸ್ಟ್ರೈಟಾಗಿ ನಡ್ಕೊಂಡೋದ್ರೂ ಕೂಡ ಹುಡುಗಿರನ್ನೇ ರೇಕ್ಸ್ತಾರೆ ಅಂಥದ್ರಲ್ಲಿ ನಿಮ್ಮನ್ನು
ಅಯ್ಯೋ ನನಗೆ ಒಂದು ಹುಡುಗಿ ಹೆಸರು ಕಟ್ಬಿಟ್ಟಿದ್ರು ಕಾಲೇಜ್ ಫುಲ್ಲು ಆ ಹೆಸರು ನನ್ನ ಒಂದು ಹುಡುಗನ ಹೆಸರು ಅವಾಗ ಕರಿತಾನೆ ಇರಲಿಲ್ಲ ಯಾರು ಆ ಹುಡುಗಿ ಹೆಸರು ಕೇಳಿ ನಾನು ಅದಕ್ಕೆ ರಿಯಾಕ್ಟೇ ಆಗ್ಬಿಟ್ಟಿದ್ದೆ ಆಕ್ಚುಲಿ ನನ್ನ ಹೆಸರು ಅದೇ ಅಂತ ತಿಳ್ಕೊಬಿಟ್ಟು ನಾನು ತುಂಬಾ ವರ್ಷ ಅದನ್ನ ಕಳೆದು ಬಿಟ್ಟಿದ್ದೀನಿ ಆಕ್ಚುಲಿ ನಿಮ್ಗೆ ಅದು ಖುಷಿ ಆಗ್ತಾ ಇತ್ತು ಸಮ್ ಟೈಮ್ ಒಳಗಡೆ ಖುಷಿ ಆಗ್ತಿತ್ತು ಓ ಆದ್ರೆ ಸುಮ್ಮನೆ ಅವ್ರದ್ರೆ ಕೋಪ ಮಾಡ್ಕೊಳಂಗೆ ಚಿ ಕರಿಬೇಡ ಕಣೋದು ಇದು ಮಾಡ್ತಿದ್ದೆ ಬಟ್ ತುಂಬ ಖುಷಿ ಆಗ್ತಿರೋದು ಮನಸ್ಸೊಳಗಡೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ರೂಮಲ್ಲಿ ಹೋಗ್ಬಿಟ್ಟು ಇಲ್ಲ ರೆಸ್ಟ್ ರೂಮಲ್ಲಿ ಹೋಗ್ಬಿಟ್ಟು ಅಯ್ಯೋ ಹಂಗೆ ಕರೆದು ಬಿಟ್ಟನಲ್ಲ ಅಂತ ಒಂಥರ ನಾಚ್ಕೆಲಾಬಿಟ್ಟಿದ್ದೀನಿ ನಾನು ಆ ಟೈಮಲ್ಲಿ ಇವಾಗ ಅದೆಲ್ಲ ಸ್ವಲ್ಪ ನನಗೆ ಆಟೋಮೆಟಿಕ್ ನಾನು ಕಮ್ಮಿ ಮಾಡಿದ್ದೀನಿ ಬಟ್ ಅವಾಗ ತುಂಬ ನಾಚ್ಕೊಳ್ಳೋದು ತುಂಬ ಇದು ಮಾಡೋದು ತುಂಬ ಮಾಡಿದ್ದೀನಿ ಓಕೆ ಯೂಶುವಲಿ ಏನು ಕಾಲೇಜಿಗೆ ವೇರ್ ಮಾಡ್ತೀರಿ ಪ್ಯಾಂಟ್ ಶರ್ಟ್ ನಾರ್ಮಲ್ ಮೆನ್ಸ್ ಡ್ರೆಸ್ಸೇ ವೇರ್ ಮಾಡ್ತಿದ್ದೆ ಅವಾಗ ಓಕೆ ಮೆನ್ಸ್ ಡ್ರೆಸ್ಸೇ ಓಕೆ ನಿಮ್ಮ ಅಮ್ಮಂಗೆ ನೀವು ಕೊನೆವರೆಗೂ ಐಡೆಂಟಿಫೈ ಆಗ್ನೇ ಇಲ್ವಾ ಆಕ್ಚುಲಿ ಅಂದ್ರೆ ಹುಡುಗಿ ಕಾಲೇಜ್ ಆದ್ಮೇಲೆ ಮದ್ವೆ ಮಾಡ್ಬೇಕು ಈ ರೀತಿ ಎಲ್ಲ ಪ್ಲಾನ್ ಇರುತ್ತೆ ಈ ತರ ಎಲ್ಲ ಪ್ಲಾನ್ ಮಾಡಿದ್ರು ಬಟ್ ನನ್ನ ಮೈಂಡಲ್ಲಿ ಏನಿತ್ತು ನನ್ನ ಸಿಸ್ಟರ್ ಒಬ್ಳು ಇದ್ದಾಳೆ ನನ್ನ ಹಿಂದೆ ಒಬ್ಳು ಇದ್ದಾಳೆ ಸೊ ಐ ಡೋಂಟ್ ನಾನು ಅವಳ ಲೈಫ್ನ ನಂಗೆ ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮ್ ಆ್ಯಕ್ಚುಲಿ ಇವತ್ತು ಹೋಗ್ತಾ ಇದೆ ಬಟ್ ನನ್ನ ಮೈಂಡಲ್ಲಿ ಇದ್ದು ಒಂದೇ ನನ್ನ ತಂಗಿಗೆ ಮದುವೆ ಆಗಬೇಕು ಅದ್ರ ತನಕ ನಂಗೆ ಕಾಯಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ ಸೊ ಅದ್ರ ತನಕ ನಾನು ಕಮ್ಯುನಿಟಿ ಜೊತೆನೇ ಇದ್ದೆ ನಾನು ಈಚೆ ಹೋಗ್ಬಿಟ್ಟು ಪ್ರಾಸೆಸ್ ಮಾಡ್ಕೊಂಡು ಸೀರೆ ಉಟ್ಕೊಂಡು ಅಲ್ಲೋಗೋದು ಇಲ್ಲಿ ಮಾಡೋಗೋದು ಗೋವಾಗ ಇಲ್ಲಿಂದ ಒಂದು ಸೀರೆ ಉಟ್ಕೋಬೇಕಂದ್ರೆ ಗೋವಾಗ ಹೋಗ್ಬಿಡೋದು ಇಲ್ಲಿಂದ ಕೇರ್ಲಾಗ ಹೋಗ್ಬಿಡೋದು ಆ ಥರ ಎಲ್ಲ ಔಟ್ ಆಫ್ ಕಂಟ್ರಿ ಎಲ್ಲಿ ಇಲ್ಲಿದ್ದೆ ಸಿಕ್ಕಾಕೋಬಿಡ್ತೀನಲ್ಲ ಸೊ ಕಾರ್ ತಗೊಳೋದು ಹೋಗೋದು ಅಲ್ಲಿ ಚೆನ್ನಾಗಿ ರೆಡಿ ಆಗೋದು ಚೆನ್ನಾಗಿ ಎಂಜಾಯ್ ಮಾಡೋದು ಪಾರ್ಟೀಸ್ ಗಿಟೀಸ್ ಮಾಡೋದು ಬರೋದು ಇಲ್ಲಿ ಬೆಂಗಳೂರಿಗೆ ಆ ಥರ ಮಾಡ್ತಾ ಇದ್ದೀನಿ ತುಂಬ ದಿವಸ ಹೊರಗಡೆ ಇದು ಮಾಡಿಕೊಂಡು ಮನೆ ಇವಾಗ ನಾನೆಲ್ಲ ಅವಳ ಫಿಲಮಲ್ಲಿ ತೋರಿಸಿದ್ರಲ್ಲ ಒಂದು ಸೆಟ್ ಆಫ್ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗೋದು ಎಲ್ಲರೂ ಒಟ್ಟಿಗೆ ಮಿಂಗಲ್ ಆಗೋದು ಆ ಥರ ತುಂಬ ಸೇಮ್ ಹಂಗೆ ನಡೆಯುತ್ತೆ ಅದು ಆ್ಯಕ್ಚುಲಿ ನಾವೇ ಹೋಗೋದು ರೆಡಿ ಆಗೋದು ಎಲ್ಲ ಮುಂದೆ ನಾನು ಚೆನ್ನಾಗಿ ಕಾಣಿಸಿದೆ ಅಂತ ಅವ್ರು ಅನ್ನೋದು ಏಯ್ ನಾನೇ ಚೆನ್ನಾಗಿ ಕಾಣಿಸಿದ್ದೀನಿ ನಾನು ಸೀರಿಯಲಲ್ಲಿ ಚೆನ್ನಾಗಿ ಕಾಣಿಸಿದೆ ಅನ್ನೋದು ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸಿದ ಅನ್ನೋದು ಅದೆಲ್ಲ ನಾವು ಆಟ ಆಡಿದ್ವಿ ತುಂಬ ಓಕೆ ಯೂಶ್ವಲಿ ಹುಡುಗರು ಅಂತ ಹೇಳಿದಾಗ ನೀವು ಎಷ್ಟೇ ರೆಡಿ ಆದರೂ ಕೂಡ ಮೀಸೆ ಮತ್ತು ಹಾರ್ಮೋನ್ ವೇರಿಯೇಷನ್ದಲ್ಲಿ ಕಾಮನ್ ಆಗಿ ಬಂದೇ ಬರುತ್ತೆ ಇದನ್ನೆಲ್ಲ ನೀವು ಯಾವಾಗ ಆಪ್ರೇಷನ್ ಮಾಡಿಸ್ಕೊಂಡಿದ್ದು ಯಾವಾಗ ನೀವು ಫುಲ್ಲು ಟ್ರಾನ್ಸ್ಜೆಂಡರ್ ಆಗಿ ಕನ್ವರ್ಟ್ ಆಗಿದ್ದು ಎಷ್ಟು ಅಂದಾಜು ಎಷ್ಟು ವಯಸ್ಸಾಗಿತ್ತು ಅವಾಗ ಇನ್ನು ಮನೆಯಲ್ಲಿ ಹೇಳಿದ್ರ ಹೇಳಿರ್ನಿಲ್ವಾ ಯಾವ ರೀತಿ ನಾನು ಮನೆಯಲ್ಲಿ ಏನೂ ಹೇಳಿರಲಿಲ್ಲ ಮ್ಯಾಮ್ ನಾನು ಹಾರ್ಮೋನ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಇದೆ ಸೊ ನಾನು ಅವಾಗಲೇ ಹೇಳಿದಾಗೆ ನನ್ನ ಒಂದು ಐಡೆಂಟಿಫಿಕೇಶನ್ ನಾನು ಐಡೆಂಟಿಫೈ ಮಾಡಿಕೊಂಡು ನಾನೊಂದು ಸೈಕಾಟ್ರಿಸ್ಟ್ ಹತ್ರ ಹೋಗ್ಬೇಕಾಗಿತ್ತು ನನ್ನೆಲ್ಲ ಭಾವನೆಗಳ ಹತ್ರ ಹೇಳ್ಕೊಂಡೆ ಯಾಕಂದ್ರೆ ನನಗೆ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ನೀತು ಇವತ್ತು ಬಿಗ್ ಬಾಸ್ ಅಲ್ಲಿ ಇದ್ದಾಳಲ್ಲ ಅವಳು ನೀತು ಸೀರಿಯಸ್ಲಿ ಯಾಕಂದ್ರೆ ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಅವಾಗ ಏನಂತ ಹೇಳೋದು ಅಂದರೆ ನೀನು ಬೇರೆ ದಾರಿಗೆ ಹೋಗ್ಬಿಟ್ಟೆ ಕಷ್ಟ ಆಗ್ಬಿಡುತ್ತೆ ಇಶ್ಯೂ ನೀನು ಬಾ ನಾನು ಮಾತಾಡೋಣ ಅಂತ ಹೇಳಿ ಕೂತಿ ನಾವು ಮಾತಾಡಿದ್ಮೇಲೆ ಅವಳು ಹೇಳಿದ್ರು ಇವಾಗ ಭಿಕ್ಷಾಟನೆ ಆ ಥರ ಬೇರೆ ಥರ ದಾರಿ ಹೋಗ್ಬಿಡ್ತೀವಿ ಅವರು ಮ್ಯಾಮ್ ಅದು ನಾನು ಅದ್ರ ಬಗ್ಗೆ ನಾನು ತಪ್ಪಾಗಿ ಹೇಳಲ್ಲ ಯಾಕಂದ್ರೆ ನಮ್ಮ ಕಮ್ಯುನಿಟಿ ಇರೋದವ್ರದ್ದು ಏನು ಮಾಡೋಕ್ಕಾಗಲ್ಲ ಆಪರ್ಚುನಿಟಿಗಳಿಲ್ಲ ಏನು ಹಂಗೆ ಹೋಗ್ಬಿಡ್ತಾರೆ ಸೊ ಅವಳು ಹೇಳಿದ್ಲು ನನಗೆ ಒಂದು ಗೈಡ್ ಮಾಡಿದ್ಲು ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅವಳು ನಮ್ಮ ಜೊತೆ ನಾವು ಆ ಟ್ರಾನ್ಸ್ಫಾರ್ಮೇಷನ್ ಇವಾಗ ನಾನು ಟ್ರಾನ್ಸ್ಫಾರ್ಮೇಷನಲ್ಲಿದ್ದೆ ಎಂಡೋಕ್ರಾಲಜಿಸ್ಟ್ ಮಲೆ ಹಾಸ್ಪಿಟ್ಲಲ್ಲಿದ್ದರು ಸೊ ಅವ್ರ ಹತ್ರ ಹೋಗ್ಬಿಟ್ಟು ಸೈಕಾಟ್ರಿಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡು ಸರ್ಜರಿಗೆ ಮುಂಚೆ 2 ಇಯರ್ಸ್ ತನಕ ಹಾರ್ಮೋನಲ್ಲಿದ್ವಿ ನಾವು ಹಾರ್ಮೋನ್ಸ್ ಎಲ್ಲ ತೊಗೊಂಡ್ಮೇಲೆ ಲೇಸರ್ಸ್ ಎಲ್ಲ ಬರುತ್ತೆ ಇದಕ್ಕೆ ಹೇರ್ ಲೇಸರ್ ಅದು ಬರುತ್ತೆ ಸೊ ಅವಾಗ ಅದನ್ನು ಫುಲ್ ಬರ್ನ್ ಮಾಡ್ತಾರೆ ಹೇರ್ ಲೇಸರ್ದೆಲ್ಲ ಸೊ ಬಾಡಿ ಹೇರ್ಗೂ ಫೇಸ್ಗೆ ಎಲ್ಲದಕ್ಕೂ ಲೇಸರ್ ಇದೆ ಇವಾಗ ಓಕೆ ಅಂದರೆ ಬಿಗ್ ಬಾಸ್ಗೆ ಹೋಗಿದ್ರಲ್ಲ ನೀತು ಅವರು ನೀವು ಬೆಸ್ಟ್ ಫ್ರೆಂಡಾ ಅವರು ನನ್ನ ಫ್ರೆಂಡು ತುಂಬ ಜನ ಕಮ್ಯುನಿಟಿಯಲ್ಲಿ ತುಂಬ ಕ್ಲೋಸ್ ಇದ್ದಾರೆ ಸೊ ನೀತು ಬಂದ್ಬಿಟ್ಟು ನನ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾಳೆ ಕಮ್ಯುನಿಟಿಯಲ್ಲಿ ಮೇ ಬಿ ನನ್ನ ಹತ್ರ ಅಷ್ಟು ಮಾತಾಡಿರೋದು ನನ್ನ ಹತ್ರ ಜಾಸ್ತಿ ಅನಿಸುತ್ತೆ ಈ ವಿಷಯದ ಬಗ್ಗೆ ನಾವು ತುಂಬ ಚರ್ಚೆ ಮಾಡಿದ್ದೀವಿ ಬಟ್ ಅವಳು ತುಂಬಾ ಒಂದೊಂದು ಮಾತುಗಳು ನಾನು ಇನ್ನೂ ಮರೆಯೋಕೆ ಆಗಲ್ಲ ನಾವು ಆನ್ ದ ಕಾಲ್ ಮಾತಾಡ್ತಿರ್ತಿದ್ವಿ ಯಾವಾಗ್ಲೂ ಅವಳು ಹೇಳೋ ಒಂದೊಂದು ಪದನೂ ನನಗೆ ಅರ್ಥ ಮಾಡ್ಕೋತೀನಿ ಶಿ ಹ್ಯಾಸ್ ಮೋಟಿವೇಟೆಡ್ ಮೀ ಲಾಟ್ ಓಕೆ ಇವಾಗ ಸರ್ಜರಿ ಅಂತ ಬಂದಾಗ ಕೇವಲ ನೀವು ಲೇಸರ್ ಟ್ರೀಟ್ಮೆಂಟ್ ಅಷ್ಟೇ ತಗೊಂಡ್ರೆ ಕಂಪ್ಲೀಟ್ ಆಗಿ ಸರ್ಜರಿ ಮಾಡಿದ್ರೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಮ್ಯುನಿಟಿಲಿ ಬೇರೆ ಬೇರೆ ರೀತಿ ಪೂಜಾ ವಿಧಾನದಲ್ಲಿ ಒಂದು ಸರ್ಜರಿ ಮಾಡಿಸ್ತಾರೆ ಮತ್ತೆ ಸಂತೋಷಿ ಮಾತಾ ಪೂಜೆ ಮಾಡ್ತಾರೆ ನಿಮ್ದು ಯಾವ ರೀತಿ ಆಯ್ತು ಸೇಮ್ ನನಗೂ ಒಂದು ಗುರು ಸಿಗ್ತಾರೆ ನನಗೂ ಅವರು ಸಪೋರ್ಟ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಹೇಳಲೇಬೇಕು ಯಾಕಂದರೆ ತುಂಬ ನಾನು ಎಲ್ಲೂ ಹೇಳಿಲ್ಲ ಅಂತ ಹೇಳಿ ನಮ್ಮ ಗುರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಸೊ ನನಗೊಂದು ಗುರು ಸಿಗ್ತಾರೆ ತುಂಬ ಒಳ್ಳೆಯ ಥರವಾಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ನೀನು ಕೆಲಸ ಮಾಡ್ಕೊಂಡಿದ್ದೆ ಕೆಲಸದಲ್ಲೇ ಇರು ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನೀನು ಇದರ ಕಲ್ಚರಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ನೆಸೆಸಿಟಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಗುರು ಹೇಳ್ತಾರೆ ಸೊ ಅದೇ ಥರ ನಾನು ನನ್ನ ಕೆಲಸದಲ್ಲೇ ತೊಡಗಿಸ್ಕೊಂಡಿರ್ತೀನಿ ಸೊ ಆಮೇಲೆ ನಾನು ಸರ್ಜರೀಸ್ ನೆಕ್ಸ್ಟ್ ಹೋಗ್ತೀನಿ ಬ್ರೆಸ್ಟ್ ಸರ್ಜರಿ ಬ್ರೆಸ್ಟ್ ಇನ್ಪ್ಲಾಂಟ್ಸ್ ಆಗಿರ್ಬೋದು ಬಾಟಮ್ ಸರ್ಜರೀಸ್ ಇರುತ್ತೆ ಸೊ SRS ಅಂತ ಹೇಳ್ತಾರೆ ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿ ಸೊ ಅದನ್ನ ಮಾಡಿಸ್ಕೊಂಡೆ ಎಲ್ಲ ಚೆನ್ನಾಗಾಯಿತು ಆಮೇಲೆ 41 ಡೇಸ್ ಅಂತ ಒಂದು ಇದ್ದಿರುತ್ತೆ ಈಚೆನೇ ಬರಬಾರ್ದು ಸೊ 41 ಡೇಸ್ ಒಂದು 11th ಡೇ ಬಂದ್ಬಿಟ್ಟು ಫಸ್ಟ್ ನೀರು ಹಾಕ್ತಾರೆ ಆಮೇಲೆ 21st ಡೇ ಒಂದು ಸೆಕೆಂಡ್ ನೀರು ಹಾಕ್ತಾರೆ 31st ಡೇ ಅದೇ ಥರ 40th ಡೇನೇ ಜಲ್ಸ ಅನ್ನೋದು ಬಂದ್ಬಿಟ್ಟು ನೀವು ಹೇಳಿರಲ್ಲ ಸಂತೋಷಿ ಮಾತಾ ನಮ್ಮ ಸಂತೋಷಿ ಮಾತಾಗೆ ನಾವು ಪೂಜೆ ಮಾಡ್ತೀವಿ
ಓಕೆ, ಇಲ್ಲ ಬೆಂಗಳೂರಲ್ಲೇ ಆಗಿದ್ದೀನಿ. ನೀವು 41 ಡೇಸ್ ಮನೆ ಬಿಟ್ಟು ಇರ್ತಿರಲ್ಲ, ನಿಮ್ಮ ಮನೆಯವ್ರಿಗೆ ಏನಂತ ಹೇಳೋಗಿದ್ರಿ? ನಾನು ಹಿಂಗೇನೆ ಸುಳ್ಳು ಬರೀ ಸುಳ್ಳು ಹೇಳಿ ಸುಳ್ಳು ಹೇಳಿನೇ ತಿರ್ಗಾಡಿದ್ದೆ ನಮ್ಮ ಮನೆಯವ್ರ ಹತ್ರ. ಐಶ್ವರ್ಯ ಅವರು ಫುಲ್ ಸುಳ್ಳು ಹೇಳಿದಾರೆ ಹಂಗಾರ ಲೈಫ್ ಅಲ್ಲಿ. ಅವಾಗಲ್ಲ ತುಂಬಾನೇ ಸುಳ್ಳು ಹೇಳಿದೀನಿ ನಮ್ಮ ಅಮ್ಮನ ಹತ್ರ. ನನ್ನ ಐಡೆಂಟಿಫಿಕೇಶನ್ ಅನ್ನ ಅವ್ರಿಗೆ ಹೇಳಿರ್ಲಿಲ್ಲ. ಸ್ಟೇಜ್ ಅಲ್ಲಿ ನಾನು ಸರ್ಜರಿ ಮಾಡೋ ಟೈಮಲ್ಲಿ ಅವಾಗ ಹೇಳ್ತಾ ಬಂದಿದ್ದೀನಿ, ನನಗೆ ಇದು ಗ್ರೋತ್ ಎಲ್ಲ ಇತ್ತಲ್ಲ, ಬ್ರೆಸ್ಟ್ ಗ್ರೋತ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಅವಾಗ ಹೇಳ್ತಾ ಬಂದೆ ನಮ್ಮ ಅಮ್ಮನಿಗೆ. ನೋಡಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ ಇನ್ನು ನನಗೆ ಈ ಥರ ಇರೋಕ್ಕೆ, ಸೊ ನಾನು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಿದ್ದೀನಿ. ಏ ನಿನ್ ತಲೆ ಕೆಟ್ಟಿದೆ, ನೀನು ಸುಳ್ಳು ಹೇಳ್ತಿದ್ದೆ, ಏನೋ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ಬಿಟ್ಟು ನಮ್ಮಮ್ಮ ತುಂಬ ಬೈದಿದ್ದಾರೆ ನನಗೆ. ಬಟ್ ಇವಾಗಲೇ ಸಪೋರ್ಟ್ ಮಾಡ್ತಾರೆ ಪಾಪ. ಓಕೆ, ಆ 41 ಡೇಸ್ ನೀವು ಹೇಳ್ದಲೆ ಬಂದಿದ್ದು? ಹಾ ಹೇಳ್ತೇನೆ, ನಾನು ಸಪರೇಟ್ ಆಗಿ ನಮ್ಮ ಗುರು ಜೊತೆ ಇದ್ದೆ. ದುಡ್ಡು ದುಡ್ಡು ನನ್ನ ಸ್ವಂತ ದುಡ್ಡಿಂದಾನೆ ಮಾಡ್ಕೊಂಡೆ. ಹೇಗೆ ಮಾಡ್ಕೊಂಡ್ರಿ ನೀವು? ನಾನು ಬೇರೆ ಕೆಲಸ ಮಾಡ್ತಿದ್ನಲ್ಲ ನಾನು. ಓಹೋ, ಪಾರ್ಲರಿಗೆ ಬಂದಾದ್ಮೇಲೆ ನೀವು? ಹೌದು, ನಾನು ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದೆ ಅವಾಗ. ನಾನು ಸರ್ಜರೀಸ್ ಮಾಡ್ಕೊಂತಿರ್ಲಿಲ್ಲ, ನಾರ್ಮಲ್ ಡ್ರೆಸ್ ಅಲ್ಲೇ ಈ ತರನೇ ಇರ್ತಿದ್ದೆ. ಆಮೇಲೆ ನಾನು ಸರ್ಜರಿ ಮಾಡಿಸ್ಕೊಂಡಿದ್ದು. ಅಂದ್ರೆ ಪಾರ್ಲರಿಗೆ ಬಂದಾಗ ನೀವು ಮೆನ್ ಆಗೇ ಇದ್ರಿ? ಮೆನ್ ಅಲ್ಲ, ಕಂಪ್ಲೀಟ್ ಆಗಿ ಚೇಂಜ್ ಮೀನ್ಸ್ ಡ್ರೆಸ್ಸಿಂಗ್ ಅಲ್ಲಿ ನಾನು ಒಂದು ವಿಮೆನ್ ಇದಾಗಿದ್ದೆ. ಕ್ರಾಸ್ ಡ್ರೆಸ್ಸಿಂಗ್ ಅಂತ ಹೇಳ್ತಾರೆ ನಮ್ಮ ಕಲ್ಚರ್ ಅಲ್ಲಿ. ಹೆಂಗಿರುತ್ತೆ ಗೊತ್ತಾ, ಇವಾಗ ಭಿಕ್ಷಾಟನೆ ಮಾಡಿನೇ ಆಮೇಲೆ ನಾವು ಸರ್ಜರಿ ಮಾಡ್ಕೋಬೇಕು, ಅದ್ರ ತನಕ ಅವರು ಏನಂತಾರೆ ಆರ್ಗನ್ ಬಂದ್ಬಿಟ್ಟು ಆ ಥರ ಇರುತ್ತೆ, ಬಟ್ ಡ್ರೆಸ್ಸಿಂಗ್ ಎಲ್ಲ ಬಂದ್ಬಿಟ್ಟು ಹುಡುಗಿ ಥರ ಇರುತ್ತೆ. ಸೊ ಆ ದುಡ್ಡನ್ನ ಕೂಡಿಟ್ಟು ಆಮೇಲೆ ಅವ್ರು ಸರ್ಜರಿಗೆ ಹೋಗ್ತಾರೆ. ಬಟ್ ಅದೇ ಥರ ನಾನು ನನ್ನ ಚೇಂಜ್ ಆಗ್ಬಿಟ್ಟಿದ್ದೆ, ಕಂಪ್ಲೀಟ್ ಆಗಿ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೆ, ಈ ಥರ ಹುಡುಗಿ ಥರನೇ ಇರ್ತಿದ್ದೆ. ಆಮೇಲೆ ನಾನು ಸರ್ಜರೀಸ್ ಮಾಡ್ಕೊಂಡೆ, ಇದ್ರ ದುಡ್ಡು ಸೇವ್ ಮಾಡ್ಕೊಂಡು ಇದರಿಂದಾನೇ ನಾನು ಮಾಡ್ಕೊಂಡಿದ್ದೆ, ನನ್ನ ಸ್ವಂತ ದುಡ್ಡಿಂದ ನಾನು ಮಾಡ್ಕೊಂಡಿದ್ದೆ. ವಾವ್ ಗ್ರೇಟ್. ನಿಮ್ಮ ರೆಸ್ಟೋರೆಂಟ್ಗೆ ಹೋಗೋಣ, ಹೋಟೆಲ್ ಹೋಟೆಲ್ ಆಮೇಲೆ ನೆಕ್ಸ್ಟ್ ಮಾತಾಡೋಣ. ಬನ್ನಿ, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.